ಬೆಂಗಳೂರಿನ ಸಸ್ಯಕಾಶಿ ಲಾಲ್ಬಾಗ್ ಗಿನ್ನಿಸ್ ದಾಖಲೆಯ ಪುಟ ಸೇರಿದೆ. ಗಿನ್ನಿಸ್ ದಾಖಲೆಗಾಗಿ ಲಾಲ್ಬಾಗ್ನಲ್ಲಿ ಮರಗಳ ಅಪ್ಪಿಕೋ ಕಾರ್ಯಕ್ರಮವನ್ನು ನಡೆಸಲಾಯಿತು. ಮೈ ಟ್ರೀ ಮೈ ಲೈಫ್ ಕಾರ್ಯಕ್ರಮದ ಅಡಿ 10,000 ಮಕ್ಕಳು ಮರಗಳನ್ನು ಅಪ್ಪಿಕೊಳ್ಳುವ ಮೂಲಕ ಗಿನ್ನಿಸ್ ದಾಖಲೆ ಬರೆದಿದ್ದಾರೆ. ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಕಾರ್ಯಕ್ರಮ ನಡೆದಿದ್ದು, 1 ನಿಮಿಷ ಮರವನ್ನು ಅಪ್ಪಿಕೊಂಡ ಮಕ್ಕಳು ಕಣ್ಮುಚ್ಚಿ ಧ್ಯಾನ ಮಾಡಿದರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೀಣಾ. ವೀಣಾ, ಬೆಂಗಳೂರಿನ ನಮ್ಮ ಲಾಲ್ಬಾಗ್ ಗಿನ್ನಿಸ್ ದಾಖಲೆ ಸೇರಿರೋದು ನಿಜಕ್ಕೂ ಕೂಡ ಸಂತಸದ ವಿಚಾರ. ಯಾವ ರೀತಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ವೀಣಾ? ಎಸ್ ಮಧು, ಏನಂತ ಅಂದ್ರೆ ಇವತ್ತು ಸಸ್ಯಕಾಶಿ ಲಾಲ್ಬಾಗ್ ಒಂದು ಗಿನ್ನಿಸ್ ದಾಖಲೆಯ ಪುಟವನ್ನ ಸೇರಿರುವಂತದ್ದು. ಅದು ಒಂದು ಅಪ್ಪಿಕೋ ಚಳುವಳಿಯ ಮೂಲಕ ಗಿನ್ನಿಸ್ ದಾಖಲೆಯನ್ನ ಸೇರಿರುವಂತದ್ದು. ಸುಮಾರು 10,000 ಮಕ್ಕಳು ಏಕಕಾಲದಲ್ಲಿ ಮರಗಳನ್ನ ಅಪ್ಪಿಕೊಳ್ಳುವ ಮೂಲಕ ಈ ಒಂದು ಗಿನ್ನಿಸ್ ದಾಖಲೆಯನ್ನ ಬರೆದಿದ್ದಾರೆ. ನಗರದ ಸುಮಾರು 100 ಸ್ಕೂಲ್ಗಳು, ಅಂದ್ರೆ ಬೆಂಗಳೂರು ನಗರ ಆಗಿರ್ಬೋದು ಅಥವಾ ಕೋಲಾರ ಸುತ್ತಮುತ್ತಲಿನ ಸರ್ಕಾರಿ ಹಾಗೂ ಖಾಸಗಿ ಶಾಲೆಯ ಇದು ಪ್ರೌಢಶಾಲಾ ವಿದ್ಯಾರ್ಥಿಗಳು ಈ ಒಂದು ಗಿನ್ನಿಸ್ ದಾಖಲೆಯಲ್ಲಿ ಭಾಗವಹಿಸಿರುವಂತದ್ದು. ಇದೊಂದು ರೋಟರಿ ಮತ್ತೆ ಸ್ನೇಹ ಫೌಂಡೇಶನ್ ವತಿಯಿಂದ ಹಾಗೆ ತೋಟಗಾರಿಕಾ ಇಲಾಖೆಯ ಜಂಟಿ ಸಹಯೋಗದೊಂದಿಗೆ ನಡೀತಾ ಇರುವಂತಹ ಕಾರ್ಯಕ್ರಮ ಆಗಿದೆ. ಸೊ ಬೆಳ್ಳಂ ಬೆಳಗ್ಗೆನೆ ಕೂಡ ಒಂದು ಲಾಲ್ಬಾಗ್ ನೋಡಿದ್ರೆ ಒಂದು ಫುಲ್ ಎಲ್ಲಾ ವಿದ್ಯಾರ್ಥಿಗಳಿಂದ ತುಂಬಿರುವಂತದ್ದನ್ನ ಕಾಣಬಹುದಾಗಿತ್ತು. ಕೇವಲ ವಿದ್ಯಾರ್ಥಿಗಳಲ್ಲದೆ ಇನ್ನು ಶಿಕ್ಷಕರು ಕೂಡ ಈ ಒಂದು ಚಳುವಳಿಯಲ್ಲಿ ಭಾಗವಹಿಸಿದ್ರು ಅನ್ನುವಂಥದ್ದು ಒಂದು ವಿಶೇಷವಾಗಿದೆ. ಸುಮಾರು 10,000 ಮಕ್ಕಳು ಇದರಲ್ಲಿ ಭಾಗವಹಿಸಿದ್ರೆ ಸುಮಾರು ಒಂದು 2,000 ಇದು ಶಾಲಾ ಶಿಕ್ಷಕರು ಅಥವಾ ಈಗ ಸ್ವಯಂ ಸೇವಕರು ಕೂಡ ಭಾಗವಹಿಸಿದ್ದಾರೆ. ಮತ್ತೆ ಇನ್ನು ಈಗ ಪಬ್ಲಿಕ್ ಕೂಡ ಈ ಒಂದು ಗಿನ್ನಿಸ್ ದಾಖಲೆಯನ್ನ ಕಣ್ತುಂಬಿಕೊಳ್ಳುವಂತಹ ಅವಕಾಶವನ್ನ ಕೂಡ ಕಲ್ಪಿಸಲಾಗಿದೆ. ಇನ್ನು ಬೇರೆ ಬೇರೆ ಸಿವಿಲ್ ಡಿಫೆನ್ಸ್ ಆಫೀಸರ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ NGO ಅಧಿಕಾರಿಗಳು ಕೂಡ ಇಲ್ಲಿಗೆ ಬಂದ್ಬಿಟ್ಟು ಈ ಒಂದು ಗಿನ್ನಿಸ್ ದಾಖಲೆಯನ್ನ ವೀಕ್ಷಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಇದು ಮೈ ಟ್ರೀ ಮೈ ಲೈಫ್ ಕಾರ್ಯಕ್ರಮದ ಅಡಿಯಲ್ಲಿ ನಡೆದಂತಹ ಒಂದು ಪ್ರೋಗ್ರಾಮ್ ಆಗಿದ್ದು, ಈ ಹಿಂದೆ ಒಂದು 7,000 ಮಕ್ಕಳು ಒಂದು ಮರವನ್ನ ಅಪ್ಪಿಕೊಳ್ಳುವ ಮೂಲಕ ಗಿನ್ನಿಸ್ ದಾಖಲೆಯನ್ನ ಮಾಡಿದ್ರು. ಸೊ ಇವತ್ತು ನಡೆದಂತಹ ಈ ಗಿನ್ನಿಸ್ ದಾಖಲೆ ಬ್ರೇಕ್ ಮಾಡಿದೆ ಅಂತಾನೆ ಹೇಳ್ಬಹುದು ಮಧು. ಧನ್ಯವಾದ ವೀಣಾ. ರಾಜ್ಯ ಅಲ್ಲದೆ ಕರ್ನಾಟಕ.